ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕೋಟ್ಲೆ ಕುಮಾರ್ ಸ್ಟೋರ್. ಸ್ನೇಹಿತರೆ, ಇವತ್ತು ಆಕ್ಚುಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದಷ್ಟು ಅನಿಮಲ್ಸ್ ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ. ಯೂಶ್ವಲಿ ನಂದು ಪೆಟ್ಸ್ಗಳಿಗೆ ತುಂಬ ಪ್ರಿಯಾರಿಟಿ ಕೊಡ್ತಾ ಇರ್ತೀನಿ ನಮ್ಮ ಚಾನಲಲ್ಲಿ. ತುಂಬ ಪೆಟ್ಸ್ಗಳನ್ನ ನಿಮಗೆ ಎಕ್ಸ್ಪ್ಲೋರ್ ಮಾಡಿದ್ದೀನಿ, ಎಕ್ಸಾಟಿಕ್ ಪೆಟ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಇವತ್ತು ನಾನು ನಿಮಗೆ ತೋರಿಸಿಕೊಟ್ಟಿರೋ ಪ್ರಾಣಿಗಳೇನಪ್ಪ ಅಂತಂದರೆ ಜರ್ಬಲ್ಸು, ಹ್ಯಾಮ್ಸ್ಟರ್ಸು ಮತ್ತು ಶುಗರ್ ಗ್ಲೈಡರ್ಸು. ಜೊತೆಗೆ ಇವ್ರ ಹತ್ರ ಒಂದಷ್ಟು ಬರ್ಡ್ಸ್ಗಳು ಕೂಡ ಇದೆ. ಈ ಎಲ್ಲ ರೂಡೆಂಟ್ಸ್ಗಳನ್ನ ಇವರು ಬ್ರೀಡ್ನ ಮಾಡ್ತಾರೆ. ಸೊ ಇವ್ರ ಹತ್ರ ಒಂದಷ್ಟು ಇನ್ಫಾರ್ಮೇಶನ್ಸ್ನ ತಿಳ್ಕೊಳ್ಳೋಣ, ಇವ್ರು ಯಾವ ಥರ ಬ್ರೀಡ್ ಮಾಡ್ತಾರೆ ಮತ್ತು ಇದೇನಾದರೂ ಸೇಲ್ ಮಾಡಿದ್ರೆ ಯಾವ ಪ್ರೈಸ್ಗೆ ಸೇಲ್ ಮಾಡ್ತಾರೆ, ಇದೆಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ನಮ್ಮ ಜೊತೆ ಮೋಹಿನ್ ಅವರಿದ್ದಾರೆ. ಸೊ ಮೋಹಿನ್ ಅವ್ರನ್ನ ಮಾತಾಡಿಸ್ಬಿಟ್ಟು ಇದ್ರದ್ದೆಲ್ಲ ಇನ್ಫಾರ್ಮೇಷನ್ಸು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಯ್ ಮೋಹಿನ್ ಅವ್ರು, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಹೇಗಿದ್ದೀರಾ ಸರ್? ನಾನು ತುಂಬ ಚೆನ್ನಾಗಿದ್ದೀನಿ. ಮೋಹಿನ್ ಅವರು, ಇವತ್ತು ನಿಮ್ಮ ಸ್ಟೋರಲ್ಲಿ ಏನೆಲ್ಲ ತೋರಿಸಿಕೊಟ್ಟಿದ್ದೀರಾ ನಮ್ಮ ವೀಕ್ಷಕರಿಗೆ? ಓಕೆ, ನಾನು ಬಂದು ನಿಮಗೆ ಬಂದು ಸೀರಿಯನ್ ಹ್ಯಾಮ್ಸ್ಟರ್ಸ್ ತೋರಿಸ್ತೀನಿ, ಡ್ವಾರ್ಫ್ ಹ್ಯಾಮ್ಸ್ಟರ್ಸ್ ತೋರಿಸ್ತೀನಿ, ಮತ್ತು ಜರ್ಬಿಲ್ಸ್ ಇದೆ ನನ್ನ ಹತ್ರ, ಶುಗರ್ ಗ್ಲೈಡರ್ಸ್ ಇದೆ, ಸ್ವಲ್ಪ ಬರ್ಡ್ಸು ಇದೆ, ಅದೆಲ್ಲ ತೋರಿಸ್ತೀನಿ. ಹೆಂಗೆ ಟೇಕ್ ಕೇರ್ ಮಾಡೋದು, ಹೆಂಗೆ ಅವ್ರಿಗೆ ಸಾಕೋದು, ಹೆಂಗೆ ಅದ್ರ ಜೊತೆಗೆ ಆಟ ಆಡೋದು ಎಲ್ಲ ನಾನು ತೋರಿಸ್ಕೊಡ್ತೀನಿ. ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಎಲ್ಲ ರೋಡೆಂಟ್ಸ್ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ನಾವು ಸೀರಿಯನ್ ಹ್ಯಾಮ್ಸ್ಟರ್ಸಿಂದ ಸ್ಟಾರ್ಟ್ ಮಾಡೋಣ. ಸೀರಿಯನ್ ಹ್ಯಾಮ್ಸ್ಟರ್ಸ್? ಹೌದು. ಓಕೆ, ಸೊ ಇದಿಲ್ಲಿರೋದು ಬಂದು ಸೀರಿಯನ್ ಹ್ಯಾಮ್ಸ್ಟರ್ಸ್ಗಳಿವೆ. ಓಕೆ, ಸೊ ಇದರದ್ದು ವಿಶೇಷತೆ ಏನಂದ್ರೆ ಇವರು ತುಂಬ ಫ್ರೆಂಡ್ಲಿ. ಇವರಲ್ಲಿ ಮೇಲ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಇವ್ರಿಗೆ ಹೇರ್ ಗ್ರೋತ್ ಆಗುತ್ತೆ, ಆಮೇಲೆ ಇವರು ತುಂಬಾ ಚೆನ್ನಾಗಿರುತ್ತಾರೆ. ಮೇಲ್ಸ್ ಅನ್ನ ನೀವು ಗ್ರೂಪ್ ಅಲ್ಲೂ ಸಹ ಇಟ್ಕೊಬಹುದು, ಮತ್ತೆ ಇವ್ರು ಬ್ರೀಡ್ ಮಾಡೋಕ್ಕೇನು ತುಂಬಾ ಈಸಿ. ಇವ್ರ ಮರಿಗಳೆಲ್ಲ ಹೆಂಗಂದ್ರೆ ನೀವು ಚೆನ್ನಾಗಿ ಇವ್ರಿಗೆ ಫೀಡ್ ಎಲ್ಲ ಕೊಟ್ರೆ 12-15 ಮರಿ ಮಾಡ್ತದೆ. ಸ್ವಲ್ಪ ಬೇರೆ ಹಾಬಿಸ್ಟ್ ಇರ್ತಾರಲ್ಲ, ಅವ್ರಿಗೆ ಮರಿ ಎಲ್ಲ ಬೇಡ ಅಂದ್ರೆ ಅವ್ರು 2-3 ಮೇಲ್ಸ್ ಸಹ ಇಟ್ಕೊಬಹುದು. ಅವ್ರಿಗೆ ಪ್ಲೇಗೋಸ್ಕರ ಸಹ ಇರುತ್ತೆ, ಟೇಕ್ ಕೇರ್ ಮಾಡೋಕ್ಕೆ ಅಷ್ಟೊಂದಿಲ್ಲ, ಇವ್ರು ಅಷ್ಟೊಂದು ತಿನ್ನೋದೋ ಇಲ್ಲ, ಆರಾಮಾಗಿ ನೀವು ಬಂದು ಇವರನ್ನ ಸಾಕೊಬಹುದು. ಇದು ಏನು ಅಷ್ಟೊಂದು ಸ್ಮೆಲ್ ಬರಲ್ಲ, ಏನು ಪ್ರಾಬ್ಲಮ್ ಇರಲ್ಲ. ಈ ಅಪಾರ್ಟ್ಮೆಂಟ್ಗಳೆಲ್ಲ ಬರ್ಡ್ಸ್ ಸೌಂಡ್ ಮಾಡ್ತಾರೆ, ಇದ್ ಮಾಡ್ತಾರ ಅಂತ ಅವ್ರಿಗೆಲ್ಲ ಅಥಾರಿಟಿ ಇರಲ್ಲ. ಸೊ ಅದರಿಂದ ಇದೆಲ್ಲ ರೋಡೆಂಟ್ಸ್ ಹಾಕಿದ್ರೆ ಅವ್ರಿಗೆ ಪ್ಲೇಫುಲ್ ಆಗೋರು ಇರುತ್ತೆ, ಅವ್ರ ಸ್ಟ್ರೆಸ್ಸು ಸಹ ದೂರ ಆಗಿರುತ್ತೆ, ಆರಾಮಾಗಿ ಅವ್ರಿಗೆ ಒಂದು ಪೆಟ್ ಅಂತಾನು ಇರುತ್ತೆ. ಮನೆಯಲ್ಲಿ ನೆಂಟ್ರ ಬಂದ್ರೂ ಆರಾಮಾಗಿ ನೋಡ್ಬೋದು, ಒಂದು ಎಕ್ಸಾಟಿಕ್ ತರ ಕಾಣಿಸ್ತದೆ. ಸೊ ಇವು ಈ ಸೀರಿಯನ್ ಹ್ಯಾಮ್ಸ್ಟರ್ ಬಂದು ಕಚ್ಚಲ್ಲ, ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ ಅವರು, ನಿಮ್ಗೆ ಯಾವುದೇ ತರದ ಇದರಲ್ಲಿ ಪ್ರಾಬ್ಲಮ್ ಆಗಲ್ಲ, ಮೇಂಟೆನೆನ್ಸ್ ಅಲ್ಲಿ ಇರಲಿ. ಸೊ 2.5-3 ಇಯರ್ಸ್ ವರೆಗೆ ಅವರು ಅವೈಲೇಬಲ್ ಆಗಿರ್ತಾರೆ. ಸೊ ಆರಾಮಾಗಿ ನೀವು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡ್ರೆ 2.5 ಇಯರ್ಸ್ ಇಂದ 3 ಇಯರ್ಸ್ ವರೆಗೆ ಅವ್ರ ಲೈಫ್ ಸ್ಪ್ಯಾನ್ ಇರುತ್ತೆ. ಇವ್ರಿಗೆ ಮೇಂಟೆನೆನ್ಸ್ ಟಿಪ್ಸ್ ಏನು ಕೊಡ್ತೀರಾ? ಮೇಂಟೆನೆನ್ಸ್ ಅಂದ್ರೆ ಮೇನ್ ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ ಏನಂದ್ರೆ ಇದು ಕೆಳಗಡೆ ಹಾಕಿದ್ದೇನೆ ನೋಡಿ ಬೆಡ್ಡಿಂಗು, ಇದೇ ಇಂಪಾರ್ಟೆಂಟು. ಇದರಿಂದ ಏನಾಗುತ್ತಂದ್ರೆ ಅವ್ರಿಗೆ ಜಾಸ್ತಿ ಹೀಟ್ ಆದ್ರೆ ಅವ್ರು ಏನ್ ಮಾಡ್ತಾರೆ, ಹೊರಗಡೆ ಈ ತರ ಓಡಾಡ್ತಾ ಇರ್ತದೆ. ಫಾರ್ ಎಕ್ಸಾಂಪಲ್ ಸ್ವಲ್ಪ ಕೋಲ್ಡ್ ಆಗಿದ್ದಂದ್ರೆ ಅವ್ರೇನ್ ಎಷ್ಟು ತರ ಮಾಡಿಬಿಟ್ಟು ಅಲ್ಲೇ ಮಲ್ಕೊಂತಾರೆ. ಇದರಿಂದ ಇವ್ರಿಗೆ ಟೆಂಪರೇಚರ್ ಮೇಂಟೈನ್ ಮಾಡೋದು ಏನು ನಮಗೆ ಪ್ರಾಬ್ಲಮ್ ಬರಲ್ಲ, ಇವ್ರಿಗೆ ಟೆಂಪರೇಚರ್ ಇಂದಾನು ಏನು ಅಷ್ಟೊಂದು ಪ್ರಾಬ್ಲಮ್ ಆಗಿರಲ್ಲ, ರೂಮ್ ಟೆಂಪರೇಚರ್ ಇದ್ರೆ ಸಾಕು. ಮತ್ತೆ ಇವ್ರದ್ದು ಫೀಡ್ ಎಲ್ಲ ಹೆಂಗಂದ್ರೆ ಇವ್ರದ್ದು ಫೀಡ್ ಎಲ್ಲ ಒಂದು 80 rupees ಇರುತ್ತೆ KG, ಅಷ್ಟೇ. ರಾಬಿಟ್ ಪೆಲೆಟ್ಸ್ ಮತ್ತೆ ಮೈಸ್ ಪೆಲೆಟ್ ಅಂತ ಬರುತ್ತೆ, ಅದರ ಜೊತೆಗೆ ನೀವು ಬಂದು ಕ್ಯಾರೆಟ್ಸ್ ಮತ್ತೆ ಸ್ವೀಟ್ ಕಾರ್ನು, ವೆಜಿಟೇಬಲ್ಸ್, ಈ ತರ ವೆಜಿಟೇಬಲ್ಸು ಸಾಕೊಬಹುದು. ಆರಾಮಾಗಿ ಇವ್ರ ಗ್ರೂಪ್ ಅಲ್ಲೇ ಇರ್ತಾರೆ. ಬೇರೆ ಫೀಮೇಲ್ಸ್ ಮಾತ್ರ ನೀವು ಸಪ್ರೇಟ್ ಆಗಿ ಇಟ್ಕೊಂಡ್ರೆ ಆರಾಮಾಗಿ ಬ್ರೀಡ್ ಸಹ ಮಾಡ್ಕೊಬಹುದು. ಸೊ ಇದು ಸೀರಿಯನ್ ಹ್ಯಾಮ್ಸ್ಟರ್ಸ್. ಇದು ಸೆಮಿ ಅಡಲ್ಟ್ ನೀವು ತಗೊಂಡಿದ್ರೆ 400 rupees ಆಗುತ್ತೆ ಪೇರು, ಮರಿ ತಗೊಂಡಿದ್ರೆ ನಿಮ್ಗೆ 350 ಆ ತರ ಆಗುತ್ತೆ. ಈ ತರ ಇರುತ್ತೆ ಮರಿ. ಸೊ ಮರಿ ಸಹ ತೋರಿಸ್ತೀನಿ ನಿಮಗೆ. ಸೊ ಈ ತರ ಮರಿ ಇರ್ತದೆ, ಇವಾಗಲೇ ನೆಸ್ಟ್ ಔಟ್ ಆಗಿರೋದು. ಒಂದು 5 ದಿನ ಹೋಗಿದ್ರೆ ಇವ್ರು ಇನ್ನೂ ಸ್ವಲ್ಪ ದೊಡ್ಡದಾಗಿ ಬಿಡುತ್ತೆ, ಆಮೇಲೆ ನಾನು ಇದು ಸಹ ಕೊಡ್ತೀನಿ.
ಇವ್ರು 7 ಡೇಸ್ ಇಂದಾನೆ ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. 15 ದಿನ ಆಗ್ಬಿಟ್ರೆ ಅವರು ಎಲ್ಲ ಸೆಲ್ಫ್ ಆಗ್ಬಿಡ್ತಾರೆ ಅವರು. ನಾರ್ಮಲಿ ಇದು ಸಣ್ಣ ಮರಿ, ಈಗ ತಾನೇ ಹುಟ್ಟಿದ ಮರಿಗೆ ಯಾವ ಥರ ಮೇಂಟೈನ್ ಮಾಡ್ತೀರಾ ನೀವು? ಸರ್ ಅದು ಅಮ್ಮನೇ ಎಲ್ಲ ಟೇಕ್ ಕೇರ್ ಮಾಡ್ಕೊಳ್ಳುತ್ತೆ. ನಾನು ಅದು ಸಹ ನಿಮಗೆ ತೋರಿಸ್ತೀನಿ ಹೆಂಗೆ ಮರಿಯನ್ನು ಅದು ನೋಡ್ಕೊಳ್ಳುತ್ತೆ ಅಂತ. ಅವಾಗ ಮಾತ್ರ ನೀವು ಸ್ವಲ್ಪ ಅದನ್ನು ಚೆನ್ನಾಗಿ ಪ್ರೋಟೀನ್ ಕೊಟ್ಟರೆ, ಚೆನ್ನಾಗಿ ಸನ್ಫ್ಲವರ್ ಸೀಡ್ಸ್ ಎಲ್ಲ ಸಾಕಿದ್ರೆ ಅದು ಅದು ಪಾಡಿಗೆ ಅದು ಅಮ್ಮನೇ ಎಲ್ಲ ನೋಡ್ಕೊಳ್ಳುತ್ತೆ. ನಾವು ಏನು ಅದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು. ಅದು ಅದೇ ಅದು ಪಾಡಿಗೆ ಅದು ಟೇಕ್ ಕೇರ್ ಮಾಡ್ಕೊಳ್ಳುತ್ತೆ. ಅದು ಸಹ ತೋರಿಸ್ತೀನಿ ಇವಾಗ ನಿಮಗೆ. ಇನ್ನೊಂದು, ಇಫ್ ಇನ್ ಕೇಸ್ ಏನಾದರೂ ಇದು ಹ್ಯಾಮ್ಸ್ಟರ್ಸ್ ಏನಾದರೂ ಕಚ್ಚಿದ್ರೆ, ಸೊ ಅವ್ರಿಗೇನಾದ್ರೂ ಇನ್ಫೆಕ್ಷನ್ ಆಗೋದು ಆ ಥರದ್ದು ಏನಾದರೂ ಆಗುತ್ತೆ? ಸೀರಿಯನ್ಸು ಅದು ಕಚ್ಚಲ್ಲ ಮೇನಾಗಿ, ಅದು ಆ ಥರ ಏನಾದರೂ ಕಚ್ಚಿಬಿಟ್ರೇನು ಏನು ಆ ಥರ ಪ್ರಾಬ್ಲಮ್ ಆಗಲ್ಲ, ಡಿಸೀಸು ರೋಗಗಳು ಏನು ಬರಲ್ಲ. ಓಕೆನಾ? ನಿಮಗೋಸ್ಕರ ಏನಾದರೂ ಸೇಫ್ಟಿ ಪ್ರಿಕಾಷನ್ಸ್ ತೊಗೊಬೇಕಾಗಿದ್ರೆ, ಸ್ವಲ್ಪ ಕಚ್ಚಿದ್ರೆ ಬೇಕಂದ್ರೆ ಸ್ವಲ್ಪ ಡೆಟಾಲ್ ಹಚ್ಚಿಬಿಟ್ರೆ ಸಾಕು, ಏನು ಪ್ರಾಬ್ಲಮ್ ಆಗಲ್ಲ. ಇವರು ತುಂಬ ಫ್ರೆಂಡ್ಲಿ ಆಗಿರ್ತಾರೆ, ಏನು ಕಚ್ಚಲ್ಲ. ಮರಿ ಬಂದು ನೀವು ಫೀಮೇಲ್ಗೆ ಚೆನ್ನಾಗಿ ಸಾಕಿದರೆ ನಿಮಗೆ 13-14 ಮರಿಯೂ ಬರಬಹುದು. ಓಕೆ. ಒಂದೊಂದು ಸಲ ಇವಾಗ ಫೀಮೇಲ್ ನೋಡಿ ಸ್ವಲ್ಪ ಏಜ್ ಆಗಿಬಿಟ್ಟಿದೆ, ಸ್ವಲ್ಪ ಇದಾಗಿಬಿಟ್ಟಿದೆ, ಅದು ಬಂದು ಮಾತ್ರ 2 ಮರಿ ಬಂದಿದೆ. ಇಲ್ಲಿ ನೋಡಿದರೆ ನಿಮಗೆ ಕಮ್ಮಿ ಅಂದ್ರೇನು 8-9 ಮರಿ ಇದೆ. ಸೊ ಅದು ಫೀಮೇಲ್ ಅವರೇ ಟೇಕ್ ಕೇರ್ ಮಾಡ್ಕೊತಾರೆ, ನಾವು ಏನು ಮಾಡೋಕ್ಕೆ ಇದಾಗಿಲ್ಲ. ಬೇರೆ ಇದು ನಾವು ಕ್ಯಾರೆಟ್ಸು ಸ್ವೀಟ್ ಕಾರ್ನ್ ಜೊತೆಗೆ ಸ್ವಲ್ಪ ಸನ್ಫ್ಲವರ್ ಸೀಡ್ ಜಾಸ್ತಿ ಕೊಟ್ಟರೆ ಇವ್ರಿಗೆ ಬಂದು ಅದು ಹಾಲು ಸಾಕ್ತಾರಲ್ಲ, ಅದರಿಂದ ಇವ್ರಿಗೆ ಆಗೋದು ಟ್ರಯರ್ಡ್ನೆಸ್ ಎಲ್ಲ ಕಮ್ಮಿ ಆಗುತ್ತೆ. ಓಕೆನಾ? ಇನ್ನು ಸ್ವಲ್ಪ ಜಾಸ್ತಿ ಮರಿ ಹಾಕಿದರೆ ನೀವು ಬೇಕಂದರೆ ಇವ್ರಿಗೆ ಆಲ್ಮಂಡ್ಸು ಸಹ ಸಾಕ್ಬೋದು. ಓಕೆ ಅಂದರೆ ಆಲ್ಮಂಡ್ಸ್ ಸಾಕ್ಬೋದು ನೀವು, ಅದರಿಂದ ಇನ್ನೂ ಆರಾಮಾಗಿ ಇವರು ಬಂದು ಟೇಕ್ ಕೇರ್ ಮಾಡಿರುತ್ತೆ ಮರಿಗಳನ್ನು. ಇದು ಎಷ್ಟು ಮರಿಯಿಂದ ಎಷ್ಟು ಮರಿ ಹಾಕ್ಬೋದು ಬ್ರದರ್? ಇದು ಬಂದು ಕಮ್ಮಿ ಅಂದ್ರೇನು ಒಂದು 5 ಮರಿ ಅಟ್ ಲೀಸ್ಟ್ ಹಾಕುತ್ತೆ. ಸೊ ಅದರಲ್ಲಿ ಚೆನ್ನಾಗಿ ನೋಡ್ಕೊಂಡ್ರೆ 5 ಸಹ ಇದಾಗುತ್ತೆ. 5 ಇಲ್ಲಿ ನೋಡಿದರೆ 2 ಮರಿನೂ ಇದೆ, 3 ಮರಿನೂ ಇರ್ಬೋದು, ಆ ಥರನೂ ಮಾಡ್ಬೋದು. ಬಟ್ ಇದರಲ್ಲಿ ಬೆನಿಫಿಟ್ ಏನಂದ್ರೆ ಜಾಸ್ತಿ ಮರಿ ಹಾಕೋರಿಗೆ ಸ್ವಲ್ಪ ನೋಡ್ಕೊಂಡ್ರೆ ನೀವು 12-13 ಮರಿನೂ ಆರಾಮಾಗಿ ಅದೇ ಟೇಕ್ ಕೇರ್ ಮಾಡ್ಕೊಳ್ಳುತ್ತೆ. ಓಕೆ. ಇವರು 7 ಡೇಸ್ ಮರಿ ನೀವು ನೋಡ್ಬೋದು, ಅದು ಈ ಏಜಲ್ಲೇ ತಿಂತಾ ಇದೆ ಆರಾಮಾಗಿ. ಈ ಮರಿನೇ ಏನೂ ಪ್ರಾಬ್ಲಮ್ ಆಗಲ್ಲ, ಈ ಸೈಜಲ್ಲೇ ಮರಿ ಅವ್ರವ್ರಿಗೆ ನೋಡ್ಕೊತಾರೆ. ಇದು ಬಂದು ನನ್ನ ಹತ್ರ ಇರೋದು ಸೆಕೆಂಡ್ ವೆರೈಟಿ ಇದು ಹ್ಯಾಮ್ಸ್ಟರ್ಸಲ್ಲಿ. ಇದು ಬಂದು ಡ್ವಾರ್ಫ್ ಹ್ಯಾಮ್ಸ್ಟರ್ಸು, ಇವ್ರಿಗಿಂತ ಸ್ವಲ್ಪ ದೊಡ್ಡದಾಗ್ತಾರೆ ಅಷ್ಟೇ. ಅವ್ರ ಹೆಸರಿದ್ದಂಗೆ ಇವರು ಡ್ವಾರ್ಫ್ ಹ್ಯಾಮ್ಸ್ಟರ್ಸು, ಚಿಕ್ಕದಾಗಿರ್ತಾರೆ. ಆರಾಮಾಗಿ ಮೇಂಟೆನೆನ್ಸ್ ಎಲ್ಲ ನಿಮಗೆ ಇನ್ನೂ ಈಸಿ ಇದರಲ್ಲಿ. ಓಕೆ. ಏನು ಸ್ಮೆಲ್ಲೆಲ್ಲ ಏನೂ ಪ್ರಾಬ್ಲಮ್ ಬರಲ್ಲ, ಚಿಕ್ಕ ಸ್ಪೇಸ್ ಕೊಟ್ಟರೆ ಇವ್ರಿಗೆ ಸಾಕು. ಅವ್ರು ಓಡಾಡ್ತಾ ಇರ್ತಾರೆ ಇವರು ಮನೆಯಲ್ಲಿ, ಶೋ ಟ್ಯಾಂಕ್ ಇಟ್ಬಿಟ್ಟು ಒಂದೆರಡು ಪೀಸಸ್ ಮೀಲ್ಸ್ ಬಿಟ್ಬಿಟ್ರೆ ಆರಾಮಾಗಿ ನಿಮಗೆ ಎಂಟರ್ಟೈನ್ ಆಗ್ತಾ ಇರ್ತದೆ. ಮತ್ತು ಇವ್ರಿಗೆ ವೀಲ್ಸ್ ಎಲ್ಲ ಇರುತ್ತೆ, ಸೊ ಆ ವೀಲ್ಸ್ ಎಲ್ಲ ಇಟ್ಬಿಟ್ರೆ ಇವ್ರು ಓಡಾಡ್ತಾ ಇರ್ತದೆ ಮನೆಯಲ್ಲಿ, ಒಂದು ಎಂಟರ್ಟೈನ್ಮೆಂಟ್ ಥರ ಇರುತ್ತೆ ಇವ್ರಿಗೆ ಇಟ್ಕೊಂಡ್ರೆ. ಇದು ಮೇಂಟೆನೆನ್ಸು ಸಹ ಸೇಮು, ರೋಡೆಂಟ್ಸಲ್ಲಿ ಎಲ್ಲರೂ ಸೇಮೇ ತಿನ್ನೋದು. ಸೊ ಇದರಿಂದ ಇವ್ರಿಗೇನು ಸೇಮು ಅದೇ ಕ್ಯಾರೆಟು ಕಾರ್ನು ಮತ್ತು ಇವ್ರದ್ದು ಪೆಲೆಟ್ಸ್ ಹಾಕಿದರೆ ಆರಾಮಾಗಿ ಇವರೇ ನೋಡ್ಕೊತಾರೆ. ಇದರಲ್ಲಿ ಒಂದು ಮೇಲ್ ಫಿಮೇಲು ಬಿಟ್ಬಿಟ್ರೆ ನೀವು, ಅವರೇ ಮೇಲು ಸಹ ನೋಡ್ಕೊತಾರೆ ಮರಿಯನ್ನು, ಫಿಮೇಲ್ ಸಹ ನೋಡ್ಕೊತಾರೆ. ಇವ್ರು ಆಟ ಆಡ್ತಾ ಇರ್ತದೆ, ಇವ್ರು ಸ್ವಲ್ಪ ತುಂಬ ಆಕ್ಟಿವ್ ಆಗಿರ್ತಾರೆ. ಬಟ್ ಆದರೆ ಏನಂದರೆ ಇವ್ರದ್ದು ಸ್ವಲ್ಪ ಅಗ್ರೆಸಿವ್ ಆಗಿರ್ತಾರೆ ಇವರು. ಟಚ್ ಮಾಡ್ಬೋದು, ಬಟ್ ಏನಾದರೆ ಏನಾದರೂ ಅವರು ಕೋಪದಲ್ಲಿದ್ದರೆ ಇಲ್ಲ ನಿದ್ರೆ ಮಾಡ್ತಾ ಇದ್ರೆ ನಾವು ಟಚ್ ಮಾಡಿದರೆ ಇವರು ಸ್ವಲ್ಪ ಅಗ್ರೆಸಿವ್ನೆಸ್ ತೋರಿಸ್ತಾರೆ ಅಷ್ಟೇ. ವಾಯ್ಸಸ್ ಎಲ್ಲ ಏನು ಮಾಡಲ್ಲ ಇವರು. ಸೀರಿಯನ್ ಹ್ಯಾಮ್ಸ್ಟರ್ಸ್ ಇರಲಿ, ಡ್ವಾರ್ಫ್ ಹ್ಯಾಮ್ಸ್ಟರ್ಸ್ ಇರಲಿ, ಜರ್ಬಿಲ್ ಇರಲಿ, ನಿಮಗೆ ಏನು ವಾಯ್ಸು ಬರಲ್ಲ. ಸೊ ಇದೆಲ್ಲ ಸಿಂಗಲ್ ಕಲರ್ಸ್ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಸಿಂಗಲ್ ಕಲರ್ಸಲ್ಲಿ ನಿಮಗೆ ಬಂದರೂ ಸೇಮ್ 350 rupees ಆಗುತ್ತೆ ಇದು ಪೇರು. ಮತ್ತು ಇದರಲ್ಲಿ ಸ್ವಲ್ಪ ಎಕ್ಸಾಟಿಕ್ ಕಲರ್ಸ್ ಬರುತ್ತೆ ಇಲ್ಲಿ ಇದೆ ನೋಡಿ, ಈ ಮೇಲ್ ಬಂದು ಪೈಡಲ್ಲಿ ಇರೋದು. ಸೊ ಈ ಥರ ಬ್ಯೂಟಿಫುಲ್ ಕಲರ್ಸಲ್ಲಿ ಬಂದರೆ ಇದು ಬಂದು 500 rupees ಆಗುತ್ತೆ ಪೇರು. ಮತ್ತು ಈ ಥರ ಇದು ಪಕ್ಕದಲ್ಲಿ ಇದೆ ನೋಡಿ, ಇದು ಬಂದು ಡಬಲ್ ಫೇಸ್ಡ್, ಇದು ಬಂದು 500 rupees ಪೀಸ್ ಆಗುತ್ತೆ. ಒಂದು ಕನ್ ಬ್ಲ್ಯಾಕ್ ಇದೆ ಇದಕ್ಕೆ, ಇನ್ನೊಂದು ಕನ್ ರೆಡ್ ಕಲರಲ್ಲಿದೆ. ನನ್ನ ಹ್ಯಾಮ್ಸ್ಟರ್ಸಲ್ಲಿ ತುಂಬ ಪ್ರೀತಿ ನನಗೆ ಇರೋದು ಈ ಹ್ಯಾಮ್ಸ್ಟರ್ ಮೇಲೇ. ಇವರಪ್ಪಗೂ 2 ಬೇರೆ ಬೇರೆಯೇ ಇತ್ತು, ಒಂದು ಬ್ಲ್ಯಾಕ್ ಕಲರಲ್ಲಿ ಇತ್ತು, ಒಂದು ರೆಡ್ ಕಲರಲ್ಲಿ, ಅವ್ರು ಟ್ರಿಪಲ್ ಕಲರಲ್ಲಿ ಇದ್ದಿತ್ತು. ಇವರು ಬಂದು ಬೇರೆ ಸಿಂಗಲ್ ಕಲರಲ್ಲಿದ್ದಾನೆ, ಬಟ್ ಡಬಲ್ ಫೇಸ್ ಅವನು, ಒಂದು ಕಣ್ ಫುಲ್ ಬ್ಲ್ಯಾಕು, ಒಂದು ಫೇಸ್ ಕಲರು ಸಹ ಆ ಸೈಡ್ ಬ್ಲ್ಯಾಕ್ ಆಗಿದೆ. ಈ ಸೈಡ್ ಇರುವವರು ರೆಡ್ ಕಲರ್ ಕಣ್ಣಲ್ಲಿದ್ದಾನೆ. ಸೊ ಅದರಿಂದ ಇದು ಒಂದು ಬ್ಯೂಟಿ. ಈ ಥರ ಪೀಸಸ್ ಬರೋದು ತುಂಬ ಕಷ್ಟ, ಈ ಥರ ಬಂದರೆ ನಾನು 500 per piece ಅಂತ ಕೊಡ್ತೀನಿ. ಇದು
ಪರ್ ಪೀಸ್ ಇದು ಬರೋದು ತುಂಬಾ ಕಷ್ಟ. ಒಂದ್ ವರ್ಷದಲ್ಲಿ ನಾಲ್ಕೈದು ಪೀಸ್ ಬರ್ತದೆ ಈ ತರ ಡಬಲ್ ಲೈಸ್ ಅಲ್ಲಿ. ನಮ್ ಡ್ವಾರ್ಫ್ ಹ್ಯಾಮ್ಸ್ಟರ್ ಅಲ್ಲಿ ಹೆಂಗಂದ್ರೆ ಇವ್ರದ್ದು ಕಲರ್ ಮೇಲೆ ಇವ್ರದ್ದು ಬಂದು ಬ್ರೀಡ್ ಗೆ ಬಂದು ಹೆಸರಿರುತ್ತೆ. ಇದು ಬಂದು ಬ್ಲಾಕ್ ಪ್ಲಾಟಿನಿಯಂ ಅಂತ. ಓಕೆನಾ, ಇದು ಬ್ಲಾಕ್ ಐಸ್ ಅಲ್ಲಿ ಬರುತ್ತೆ, ಪ್ಲಾಟಿನಿಯಂ ತರ ಕಲರ್ ಇರುತ್ತೆ. ಇದು ಒಂದಿದೆ, ಇದು ನೋಡಿದ್ರೆ ವಿಂಟರ್ ವೈಟ್, ಇದು ರೆಡ್ ಕಲರ್ ಕಣ್ ಬರುತ್ತೆ ಇವ್ರಿಗೆ, ವೈಟ್ ಕಲರ್ ಅಲ್ಲಿ ಇರುತ್ತೆ. ಇದು ಬಂದು ಅಗೋಟಿ ಪೈಡ್, ಇದು ಇದು ಅಗೋಟಿ ಪೈಡ್ ಇದು. ಓಕೆನಾ, ವೈಟ್ ಕಲರ್ ಮತ್ತೆ ಅಗೋಟಿ ಕಲರ್ ಮಿಕ್ಸ್ ಆಗಿರುತ್ತೆ. ಇದು ನೋಡಿ ನೀವು, ಅಗೋಟಿ ಕಲರ್ ಅಲ್ಲಿದೆ. ಇನ್ನು ಸಹ ನೀವು ನೋಡಿದ್ರೆ ಬ್ರೌನ್ ಕಲರ್ ಅಲ್ಲಿದೆ, ವೈಟ್ ಕಲರ್ ಅಲ್ಲಿ ಬರುತ್ತೆ. ಸೊ ವೇರಿಯಸ್ ಕಲರ್ಸ್ ಅಲ್ಲಿ ಬರುತ್ತಾರೆ ಇವರು, ಅವ್ರಿಗೆ ಅಷ್ಟೊಂದು ಸ್ಪೇಸು ಸಹ ಬೇಡ. ಮತ್ತೆ ಇವ್ರ ಮರಿಯೆಲ್ಲ ನೀವು ನೋಡಿದ್ರೆ ತುಂಬಾ ಚಿಕ್ಕದಾಗಿರುತ್ತೆ ಮರಿಯೆಲ್ಲ, ಅವರೇ ನೋಡ್ಕೊಂತಾರೆ, ಏನು ಪ್ರಾಬ್ಲಮ್ ಇರಲ್ಲ. ಬೇರೆ ಫುಡ್ ಮಾತ್ರ ಹಾಕ್ಬಿಟ್ರೆ ಸಾಕು, ಅವರೇ ಅವ್ರ ಪಾಡಿಗೆ ನೋಡ್ಕೊಂತಾರೆ. ಇನ್ನೊಂದು ಏನಂದ್ರೆ ಇವ್ರ ಮರಿಗಳಲ್ಲಿ ಕಲರ್ ಕಲರ್ಫುಲ್ ಮರಿ ಬರುತ್ತೆ ನಿಮ್ಗೆ. ನಮ್ಮಪ್ಪ ಏನೇ ಕಲರ್ ಆಗಿರಲಿ ಅವ್ರದ್ದು ಅವ್ರದ್ದು ಪೇರೆಂಟ್ಸ್ ಮೇಲೆ ಡಿಪೆಂಡು, ಕಲರ್ ಕಲರ್ಫುಲ್ ಮರಿ ಬರುತ್ತೆ ನಿಮ್ಗೆ ಇದರಲ್ಲಿ. ಇಲ್ಲಿ ಸಹ ನೋಡಬಹುದು ನೀವು, ಇದು ಒಂದು ಹತ್ತು ದಿನದ ಮರಿಗಳು, ಅವರೇ ಅವ್ರ ಪಾಡಿಗೆ ತಿಂತಾ ಇದ್ದಾರೆ. ಅವಾಗ ಅಮ್ಮಂಗೆ ಅಷ್ಟೊಂದು ಪ್ರೆಷರ್ ಇರಲ್ಲ, ಅವ್ರಿಗೆ ಹಾಲು ಕುಡಿಸೋದಲ್ಲ. ಒನ್ ಟೈಮ್ ಕೊಟ್ಟರೆ ಹಾಲು ಅವರೇ ನೋಡ್ಕೊತಾರೆ, ಅವರೇ ತಿನ್ಕೊಂಬಿಡ್ತಾರೆ. ಸೊ ಇದು ರಷ್ಯನ್ ಹ್ಯಾಮ್ಸ್ಟರ್ಸ್, ಇದು ರೆಡ್ ಐಸ್ ಅಲ್ಲಿ ಬ್ರೌನ್ ಕಲರ್ ಇದೆ. ರಷ್ಯನ್ ಇದರಲ್ಲಿ ಬ್ಲಾಕ್ ಐಸ್ ಬರೋದಲ್ಲ ಕ್ಯಾಂಬೆಲ್, ಕ್ಯಾಂಬೆಲ್ ಡ್ವಾರ್ಫ್ ಅಂತಾರೆ. ರೆಡ್ ಕಲರ್ ಬರೋದಲ್ಲ ರಷ್ಯನ್ ಅಂತಾರೆ. ಮೇಲ್ ಫಿಮೇಲ್ ತುಂಬಾ ಈಸಿ ಕಂಡು ಹಿಡಿಯೋಕೆ, ನೀವು ಡೈರೆಕ್ಟ್ ಅದನ್ನ ಟರ್ನ್ ಮಾಡಿದ್ರೆ ನೀವು ನೋಡಬಹುದು. ಇಲ್ಲ ತೋರಿಸ್ತೀನಿ ನೋಡಿ, ಇಲ್ಲಿ ನೋಡಿ ನೀವು. ಓಕೆನಾ, ಹಿಂದೆ ಹೆಂಗಿದೆ ಟೆಸ್ಟಿಕಲ್ಸ್ ಎಲ್ಲ ಇದೆ. ಓಕೆನಾ, ಟರ್ನ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ ನೀವು ಫೋಕಸ್ ಮಾಡಿದ್ರೆ ಇಲ್ಲಿ ಇಲ್ಲೊಂದು ಇಲ್ಲೊಂದು ಇಲ್ಲಿ ಗ್ಯಾಪ್ ಇದೆ ನೋಡಿ ಸೆಂಟ್ರಲ್ಲಿ, ಟೆಸ್ಟಿಕಲ್ಸು ಸಹ ನೋಡ್ಕೊಬಹುದು ನೀವು. ಸೊ ಅದರಿಂದ ಈಸಿಯಾಗಿ ನೀವು ಕಂಡು ಹಿಡಿಬಹುದು ಯಾವುದು ಮೇಲು ಯಾವುದು ಫಿಮೇಲು ಅಂತ. ಆರಾಮಾಗಿ ಇದು ಮೇಲ್ ಇರೋದು ಇದು. ಸೊ ಫಿಮೇಲ್ ನೀವು ನೋಡಿ, ಏನು ಕಚ್ಚಲ್ಲ, ಆರಾಮಾಗಿರ್ತಾರೆ. ಓಕೆನಾ, ಈ ಥರ ಕೈಯಲ್ಲಿ ಒಂದ್ಸಲ ತಗೊಂಡ್ಬಿಟ್ರೆ ಇವರು ಏನು ಇದು ಮಾಡಲ್ಲ. ಬೇರೆ ಇವ್ರು ನಿದ್ರೆ ಮಾಡೋ ಟೈಮಲ್ಲಿ ಮಾತ್ರ ಇವ್ರಿಗೆ ಡಿಸ್ಟರ್ಬ್ ಮಾಡ್ಕೊಬಾರ್ದು. ನೀವು ನೋಡಿ, ಇದು ಬಂದು ವೈಟ್ ಕಲರ್ದು ಫಿಮೇಲು, ಇದರಲ್ಲಿ ನೀವು ನೋಡಿದರೆ ಏನು ಗ್ಯಾಪ್ ಇರಲ್ಲ. ಹಿಂದೆ ನೀವು ನೋಡಿದರೆ ನೋಡಿ, ಗ್ಯಾಪ್ ಏನಿಲ್ಲ ನೋಡಿದ್ರ. ಬಟ್ ಮೇಲಿದ್ರೆ ಅವ್ರಿಗೆ ತುಂಬ ಗ್ಯಾಪ್ ಇತ್ತು, ಈ ಎರಡು ಹೋಲ್ಸ್ಗಿಂತ ಸೆಂಟ್ರಲ್ಲಿ ತುಂಬ ಗ್ಯಾಪ್ ಇತ್ತು, ಇದರಲ್ಲಿ ಗ್ಯಾಪ್ ಇರಲ್ಲ. ಸೊ ಅದರಿಂದ ನಿಮಗೆ ಈಸಿಯಾಗಿ ನೀವು ಕಂಡು ಹಿಡ್ಕೊಬಹುದು ಯಾವುದು ಮೇಲು ಯಾವುದು ಫೀಮೇಲ್ ಅಂತ.